ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಇಂದು ನಡೆದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಚುನಾವಣೆಯಲ್ಲಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಬಿಲ್ಚೋಡಿನ ಶ್ರೀ ರೇಣುಕಾನಂದರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಜಗಳೂರಿನ ಶಾಸಕರಾದ ಎಸ್ವಿ ರಾಮಚಂದ್ರಪ್ಪರವರು ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಅಧ್ಯಕ್ಷರಾದ ಶ್ರೀ ರೇಣುಕಾನಂದರವರು ನಾನು ಅಧ್ಯಕ್ಷನಾಗಲಿಕ್ಕೆ ಎಲ್ಲ ಸದಸ್ಯರು ಹಾಗೂ ಶಾಸಕರಾದ ಎಸ್ವಿ ರಾಮಚಂದ್ರಪ್ಪರವರು ನನಗೆ ಸಹಕಾರ ನೀಡಿದ್ದಾರೆ ಇನ್ನು ಮುಂದೆ ನಾನು ರೈತರ ಪರವಾಗಿ ಹೋರಾಡುತ್ತೇನೆ ಮತ್ತು ಹೊಸದಾಗಿ ಬಂದಿರುವ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಬಗ್ಗೆ ಚರ್ಚೆ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ಪಲ್ಲಗಟ್ಟಿ ಎಚ್ಸಿ ಮಹೇಶ್ ಹಾಗೂ ಎಪಿಎಂಸಿ ಸರ್ವ ಸದಸ್ಯರು ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯಿತಿಯ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಎಪಿಎಂಸಿ ಅಧಿಕಾರ ದೊರೆಯುವಂತಾಯಿತು ಆ ಪ್ರಕಾರ ಶ್ರೀಧರ ಹೆಣಕರವರನ್ನ ಇವತ್ತು ನಾವು ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಅವರನ್ನ ಆಯ್ಕೆಯಾಗಿದ್ದಾರೆ ಅದೊಂದು ಅವರ ಜನಪ್ರತಿನಿಧಿ ಸಾಕ್ಷಿ ಅಂತ ಹೇಳಿದ ತಪ್ಪಾಗಲಿಲ್ಲ ಅವರು ಅದರಿಂದ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಅಭಿನಂದಿಸ್ತೇನೆ ಹಾಗೆ ಸನ್ಮಾನವನ್ನು ಸಹ ಮಾಡ್ತೇನೆ ಎಪಿಎಂಸಿ ಅನ್ನದಣ್ಣ ಅವರೇ ಬಹಳ ಎಲ್ಲ ಒಳ್ಳೆ ರೀತಿಯಿಂದ ನಡ್ಕೊಂಡು ಬಂದ್ರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಬರಗಾಲ ಇತ್ತು ನೀರಿನ ಪರಿಸ್ಥಿತಿ ಇರಲಿಲ್ಲ ಸತತ ಮೂರನೇ ವರ್ಷ ಬರದಿಂದ ಎಪಿಎಂಸಿ ಸ್ವಲ್ಪ ತೊರಗಿದೆ ಅದರಿಂದ ಈಗ ಜವಾಬ್ದಾರಿ ನಿಮ್ಮಲ್ಲಿದೆ ಹೊಸದಾಗಿ ಆಯ್ಕೆಯಾದಂತ ನಮ್ಮ ಎಪಿಎಂಸಿಗೆ ಕಾಯಕಲ್ಪ ಕೊಟ್ಟರೆ ನಾವು ಹಿಂದೆ ಹಿಂದೆ ಸದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ರಘು ನಮ್ಮ ರಘು ಅವರು ಸಹ ಮತ್ತೆ ಈಗ ಎರಡನೇ ಬಾರಿಗೆ ನಾಮಿನೇಟ್ ಮಾಡಿದ್ದೀವಿ ಅವರ ಒಂದು ಕೆಲಸದ ವೈಖರಿಯನ್ನು ಮೆಚ್ಚಿ ಮತ್ತೆ ಈ ಸ್ಥಾನವನ್ನು ಕೊಟ್ಟಿದ್ದೀವಿ ತಂದ್ರಪ್ಪ ಎನ್ ಎಸ್ ರಾಜು ಅವರೇ ರಾಮ್ ರೆಡ್ಡಿ ಅವರೇ ಇಲ್ಲ ಶ್ರೀಮತಿ ಉಮಾದಿ ಅವರೇ ಶ್ರೀಮತಿ ನಿರ್ಮಲ ಅವರೇ ಎಸ್ ಜಿ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಜೆ ಪಿ ಶರಣಪ್ಪ ಅವರೇ ಈಗ ರಮೇಶ್ ಪಾಟೀಲ್ ಅವರು ಆತ್ಮೀಯರು ಅವರು ಸಹ ಸರ್ಕಾರದಿಂದ ನಾಮನಿರ್ದೇಶನ ಮಾಡಿದ್ದೇವೆ ಅವರ ಒಂದು ಸೇವೆ ನಮಗೆ ಬೇಕಾಗಿತ್ತು ಆದ್ದರಿಂದ ಅವರು ಸಹ ನಾಮನಿರ್ದೇಶನ ಮಾಡಿದ್ದೀವಿ ಹಾಗೆ ಸುಧಾಮಣಿ ನಮ್ಮ ಕಾಟಪ್ಪನವರ ಶ್ರೀಮತಿ ಅವರು ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಿಂದೆ ಅನೇಕ ರೀತಿಯ ನಮ್ಮ ಪಕ್ಷದ ಪರವಾಗಿ ದೊಡ್ಡ ಸಣ್ಣ ಪುಟ್ಟ ದೊಡ್ಡ ಅವರೆಲ್ಲ ಒಂದು ಕೆಲವುಗಳನ್ನ ನಿಭಾಯಿಸಿ ನಮ್ಮ ಪರವಾಗಿ ನಿಂತು ನ್ಯಾಯಾಲಯದಲ್ಲಿ ಕಟಕಟೆಗೆ ನಿಂತು ಬಂದಾರೆ ಅವರು ಸಹ ಸೂಕ್ತ ಸ್ಥಾನಮಾನ ಕೊಡುತ್ತೆ ನಮ್ಮ ಧರ್ಮ ಇತ್ತು ಯಾಕಪ್ಪ ನಮ್ಮ ಪರವಾಗಿ ನಿಂತು ಅಧಿಕಾರಕ್ಕೆ ತೋರಿಸಿದ್ದಾರೆ ಅವತ್ತು ಆದ್ರಿಂದ ಇವತ್ತು ಅವ್ರನ್ನು ಸಹ ನಾವು ನಮ್ಮ ನಿರ್ದೇಶನ ಮಾಡಿದೀವಿ ಈ ಕಮಿಟಿ ಅಸ್ತಿತ್ವಕ್ಕೆ ಇವತ್ತಿಂದ ಮತ್ತೆ ಬಂದಿದೆ ಈಗ ಮಳೆ ಚೆನ್ನಾಗಿ ಆಗ್ತಾ ಇದೆ ರೈತರಿಗೆ ಏನ್ ಸಿಗ್ಬೇಕು ಸವಲತ್ತುಗಳನ್ನ ಎಪಿಎಂಸಿ ಬರ್ತಕ್ಕಂಥ ರೈತರನ್ನ ನಮ್ಮ ಅಧಿಕಾರಿಗಳಿದ್ದರು ಫಸ್ಟ್ ಖುಷಿಯಾಗಿ ಮಾತಾಡ್ಸೋ ಕಲಿಬೇಕು ಫಸ್ಟ್
ರೈತರು ಬರ್ತಂಗೆ ಹೊರಗೆ ಕಳಿಸಬೇಡ್ರಿ. ಬಡ ಕುಂದಿಸಿ ಅವರಿಗೆ ಬೇಕಾದಂತ ಸಿಗತಕ್ಕಂತ ಸವಲತ್ತನ್ನ ಸರ್ಕಾರದಿಂದ ಮಾಡತಕ್ಕಂತ ಕೆಲಸಗಳನ್ನ ಮಾಡಿ ಇನ್ನೆ ಹಾವು ಕಡಕ ಬಿಡಿಸೋದು ಇದ್ರೆ ನಿನ್ನೆ ಅಗಸ್ತಳಿಲಿ ಸೆಕ್ರೆಟರಿ ಅವರೇ ಅದ ವ್ಯಕ್ತಿಗೆ ಪರಿಹಾರ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಅಗಸ್ತಳಿಲಿ ಮಾಡಿದ್ರೆ ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಹಕಾರಿಗಳಾಗಿ ಇದ್ದೆ ಬಹಳ ಜನ ಕೆಲಸ ಮಾಡಿದಿರಿ. ಈಗಲೂ ಸದಾ ಈ ಕ್ಷೇತ್ರಕ್ಕೆ ಇದು ಲಾಭ ತಗೊಂಡು ಹೋಗಬೇಕು. ಹಿಂದೆ 1.5 ಕೋಟಿ ರೂಪಾಯಿ ಅಂತಂದ್ರೆ ತಗೊಂಡು ಹೋಗಿದ್ವಿ, ಮತ್ತೆ ಅದ್ಯಾವ ಕೆಳ ಅಂತ ಬಂತು. ಈಗ ಅದಕ್ಕೆ ಅವಕಾಶ ಕೊಡಲ್ಲ. ಎಪಿಎಂಸಿಗೆ ಭದ್ರ ಮಾಡ್ತಾ ಇದೀವಿ. ಆದ್ರೆ ರೈತರಿಗೆ ಸರ್ಕಾರ ಒಂದು ಇದ್ಕೊಂಡಿದೆ ರಿಯಾಕ್ಟ್. ರೈತರು ಎಪಿಎಂಸಿ ನಂಬ್ಕೊಳ್ಳಂಗಿಲ್ಲ, ಯಾರು ಬೇಕಾದ್ರೂ ಮಾಡ್ಕೋಬಹುದು ಅಂತ ಹೇಳಿ ದಯವಿಟ್ಟು ರೈತರು ಎಪಿಎಂಸಿ ಬಂದ್ರೆ ನಿಮಗೆ ನಿಖರವಾದ ದರ ನಿಖರವಾದ ವೇಟ್ ತೂಕ ಎರಡೂ ಸಿಗುತ್ತೆ. ಎಪಿಎಂಸಿ ಅಭಿವೃದ್ಧಿ ಆಗುತ್ತೆ, ಮಧ್ಯವರ್ತಿಗಳ ಆಡಳಿತ ತಪ್ಪುತ್ತೆ. ಅದರಿಂದ ರೇಣುಕನ ಸದಾ ಮೆಕ್ಕೆಜೋಳ ವ್ಯಾಪಾರಿಗಳು ಅದನ್ನ ಇಲ್ಲಿ ಮೆಕ್ಕೆಜೋಳದ ಎಪಿಎಂಸಿ ಲಿಂದ ಜಾಸ್ತಿ ಮಾಡಿ ಅಭಿವೃದ್ಧಿ ಪಡಿಸಬೇಕಂತ ಅವರು ಕೇಳ್ಕೊಳ್ತೀನಿ. ಯಾಕಂದ್ರೆ ನಮಗೀಗ ಚೆನ್ನಾಗಿ ಆಗಲಿ, ಇದಕ್ಕೆ ಸರ್ಕಾರದಿಂದ ಸಿಗ್ತಕ್ಕಂತ ಎಲ್ಲ ಸೌಲಭ್ಯಗಳನ್ನ ಮಾಡಿಕೊಡಕ್ಕೆ ನಾವು ಸಿದ್ಧ ಇದ್ದೀವಿ. ನಿಮ್ಗೇನೇ ಇದ್ರು ನಾವು ಸಹಕಾರ ಇದ್ದೀವಿ. ಆಲ್ ಸಮಯ ಬಂದಿದ್ದಾರೆ ನಮ್ಮ ಅತ್ತಿಕೊಂಡ ನಮ್ಮ ವಿಜಿಲೆನ್ಸ್ ಕಮಿಟಿ ಸದಸ್ಯರು ಕೃಷ್ಣಮೂರ್ತಿಯವರು, ಪತ್ರಿಕಾ ಧರ್ಮ ಮಿತ್ರರು, ನಮ್ಮ ಮಾಜಿ ಅಧ್ಯಕ್ಷರು ನಾಗಣ್ಣವರು, ಮೆತ್ತೋಳಿ ಸಹೋದರ ಬಾಬು ಅವರು, ನಮ್ಮ ಶಿವಣ್ಣ ಈರಣ್ಣವರು, ಮತ್ತೆ ಅನೇಕ ಜನ ಬಂಧುಗಳಿದ್ದೀರಿ, ಎಲ್ಲರೂ ಬಂದಿದ್ದೀರಿ. ತಮಗೆಲ್ಲ ಶುಭವಾಗಲಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದಿರಿ. ಇದಕ್ಕೆ ನಿಮ್ಮ ಅಧಿಕಾರ ಎಷ್ಟು ಅವಧಿ ಗೊತ್ತಿಲ್ಲ, ಆದರೆ ಅಧಿಕಾರದ ಅವಧಿ ಇಲ್ಲಿ 4 ತಿಂಗಳಾಗಲಿ 4 ದಿವಸ ಆಗಲಿ ಏನು ಸಾಧ್ಯನ ಒಂದು ಹೆಸರುಳಿಯಾದ ಕೆಲಸನ ತಾವು ಮಾಡಬೇಕು, ಮಾಡಿ ಹೋಗ್ತೀರಂತ ನಂಬಿಕೆ ಭರವಸೆಯಿಂದ ನಾವು ಈ ಸ್ಥಾನ ತಾವು ಅಲಂಕರಿಸಿದ್ವಿ. ಆದ್ದರಿಂದ ತಮಗೆಲ್ಲ ಶುಭವಾಗಲಿ. ನಿಮಗೆ ಸರ್ಕಾರದಿಂದ ಹೇಳಿದ್ದೀನಿ, ಆಗಲೇ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಸರ್ಕಾರದಿಂದ ಏನು ಸಿಗುತ್ತೋ ಅನುದಾನ ತಂದು ಎಪಿಎಂಸಿ ಅಭಿವೃದ್ಧಿ ಪಡಿಸೋಣ. ಎಪಿಎಂಸಿ ಇನ್ನು ದೊಡ್ಡದಾಗಬೇಕಾಗಿದೆ, ಯಾಕಪ್ಪ ಇನ್ನು ಬೆಳೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಸೆಕ್ರೆಟರಿ ಇದಕ್ಕೆ ಎಪಿಎಂಸಿ ಇದು ನಿಮ್ಮ ಆಫೀಸ್ನ ಕಟ್ಟಡ ಸಿಕ್ಕದು, ಆಫೀಸ್ ಪ್ರಾಮಿಸಸ್ಗೆ ಒಂದು ಕಟ್ಟಡ ಕೇಳ್ರಿ ಕೇಳ್ರಿ, ಜೊತೆಗೆ ಎಪಿಎಂಸಿ ಎಕ್ಸ್ಟೆಂಡ್ ಮಾಡೋದಕ್ಕೆ ಜಮೀನ್ ಕೇಳ್ರಿ. ತಾವು ಸದಸ್ಯರ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಇದನ್ನು ಮಾಡ್ಕೊಂಡು ಹೋಗ್ಬೇಕಂತ ತಮಗೆ ಶುಭ ಹಾರೈಸಿ, ಮತ್ತು ತಮಗೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಶುಭ ಹಾರೈಸಿ ತಮಗೆ ಒಳ್ಳೇದಾಗಲಿ, ಎಪಿಎಂಸಿ ಬೆಳೀಲಿ. ನಮಸ್ಕಾರ. ಈ ಒಂದು ಸಭೆಗೆ ಆಗಿ ನಮ್ಮ ನಮ್ಮಲ್ಲ ನೆಚ್ಚಿನ ಶಾಸಕರು ಶ್ರೀ ರಾಮಚಂದ್ರರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ರಾಮಚಂದ್ರರವರೇ, ನೂತನ ಅಧ್ಯಕ್ಷ ಆದರೆ ರೇವಣ್ಣವರೇ, ಗುರುಮೂರ್ತಿ ಅವರೇ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ನಿಮ್ಮೆಲ್ಲ ನೆಚ್ಚಿನ ತಹಸೀಲ್ದಾರ್ ತಿಮ್ಮಣ್ಣನವರೇ ಹಾಗೂ ಮಾಜಿ ಅಧ್ಯಕ್ಷರೇ, ನಮ್ಮ ಕಾರ್ಯಕಾರಿ ಮಂಡಳಿ ಎಲ್ಲ ಸದಸ್ಯರೇ, ಪತ್ರಿಕಾ ಪ್ರತಿನಿಧಿಗಳೇ ಹಾಗೂ ಎಲ್ಲ ಈ ದಿನ ಒಂದು ಸಮಾರಂಭಕ್ಕೆ ನಮ್ಮ ಮಾನ್ಯ ಶಾಸಕರು ಈಗ ಮಾತ್ರ ಅಲ್ಲ, ಈಗ ಅವ್ರು ಶಾಸಕರಾದ ಈಗ ಅವ್ರ ನೇತೃತ್ವದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಈಗ ಮಾತ್ರ ಅಲ್ಲ, ಹಿಂದೆ ಅವ್ರು ಶಾಸಕರು ಅಲ್ಲದೆ ಇದ್ದದ್ದು ಸಮೇತ ಅವ್ರ ನೇತೃತ್ವದಲ್ಲೇ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದದ್ದು ವಿಶೇಷ. ಅದು ಯಾಕಂದ್ರೆ ಅವ್ರು ಎಂಎಲ್ಎ ಇದ್ದಾರೆ, ಸಾಮಾನ್ಯವಾಗಿ ಅವ್ರ ಅಧಿಕಾರ ಇರುತ್ತೆ, ಅವ್ರು ಆಯ್ಕೆ ಮಾಡ್ತಿರ್ತಾರೆ. ಅವ್ರ ಎಂಎಲ್ಎ ಇಲ್ಲದೆ ಇದ್ದಾಗ ಸಮೇತ ಹಿಂದೆ 5 ವರ್ಷಗಳ ಕಾಲ ಅವರು ಹೇಳಿದರೆ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ, ಅದಕ್ಕೆ ರಘುರಾಮ್ ರೆಡ್ಡಿ ಅವರ ಸಾಕ್ಷಿ. ಹಿಂದೆ ಅವರ ಅಧ್ಯಕ್ಷ ಉಪಾಧ್ಯಕ್ಷರ ಕಾರಣಕ್ಕೆ ನಮ್ಮ ಜನಪ್ರಿಯ ಶಾಸಕರು, ನಾವು ಶಾಸಕರು ನಿಮ್ಮೆಲ್ಲರ ಪರವಾಗಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಿಂದೆ ಹನುಮಂತಪ್ಪ ಮತ್ತು ಗುರುಮೂರ್ತಿ ಅವರ ಅಧ್ಯಕ್ಷ ಉಪಾಧ್ಯಕ್ಷ ಕಾಲದಲ್ಲಿ 10 ಕೋಟಿಗೆ ಸುಮಾರು ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಗೋಡೌನ್ಗೆ ಇನ್ನು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒಂದು ಪ್ರಪೋಸಲ್ ಕಳಿಸಿದ್ವಿ. ಆ ಬಗ್ಗೆ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಜೊತೆ ಬೆಂಗಳೂರಿಗೆ ಮನೆ ಶಾಸಕರ ತಕ್ಕ ಹೋಗಿದ್ವಿ. ಕಾರಣಾಂತರದಿಂದ ಅಷ್ಟೊತ್ತಿಗೆ ಕೋವಿಡ್ ಬಂದಿರೋದ್ರಿಂದ
कारण यशस्व आगे मुद्दे दिन ना अवधि इपत् ऐसी नम मान शासक नम इे अभिवृद्धि कार्यक्रम आगे हतोटी अनदान को नम एपिएंसी मार्केट अभिवृद्धि पड़क सहकारी आगे निम्ले नम मार्केट समिति वत वैयक्तिकवा पारे अध्यक्ष उपाध्यक्ष उपाध्यक्षमूर्ति जो हाली सदस्य चुनाव प्रक्रिया मुगद इवतु अविरोधवा आय्के हिंदी उपाध्यक्ष आय्के प्रक्रिया मुगसी तम मुझे कर्क बंदी तमेल प्रीति आशीर्वाद इवर मेल रेणुगण मतलब पत्रिका मध्यम ना पोलिस डिपार्टमेंट सर नान एपिएंसी अध्यक्ष आगे आस ना मुंबे आमेल मेले एपिएंसी कायदे बेर बल अद्वन ऐन गोल मुंह बरत नावे एम एल ए मेले हाकि ना हमें शासक बहुत सहकार मुंे हम नो मुे अदे रीतिया कुंडी अंत सदर्भल पत्रिका मुखातर नम रे सदेश नमु रेणकानंद नम तेदपिचोड़ बिचोड़ क्षेत्र व्यवसाय क्षेत्र आके मेबर डिस्ट्रिक सर ना अध्यक्ष एम एल ए साहेब सहकार मत मेबर सहकार अविरोधा आके आमले मुदे एपिएंसी ना श्रम पड़ा रैत परवा होराटी आमले कानून बंद ऐन एपिएंसी कायदे अब इन नमु महिता सर गल नम आदाय कमी आगबूद सामान्य नमीचे नम एपिएंसी आदाय कमी आगे नोड़ मत नानु रैत समस्या मत अनदान नम क्षेत्र एम एल नम पार्टी ऐति नम अनदान तरह नमेंगे अनुकूल आगे ऐन एम एल मत मिनिस्टर कंटे ना स्वल्प अनदान तुम एपिएंसी स्वल्प इंप्रूवमेंट सहकार नम जो नम सदस्य उपाध्यक्ष आम नन के मेल नम एम एल साहेबर और सहकार ना एपिएंसी स्वल्प मुंह तरह प्रयत्न अंत भरोसे नन मत ಇದುವರೆಗೆ ನೀವೇನಾದರೂ ನಮ್ಮ KV19 ಕನ್ನಡ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ।